ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಇವಾಗ ನಾನು ಟಿಫನ್ ಮಾಡ್ತಾ ಇದ್ದೀನಿ. ಟಿಫನ್ಗೆ ಇವತ್ತು ನಾನು ಮನೇಲಿ ಏನು ಮಾಡಿರಲಿಲ್ಲ, ಸ್ವಲ್ಪ ಆರಾಮಿರಲಿಲ್ಲ. ಸೊ ಹಾಗಾಗಿ ಹೋಟೆಲಲ್ಲೇ ಪಾರ್ಸಲ್ ತಂದಿದ್ದೆ. ಆರಾಮೇನಿಲ್ಲ, ಸ್ವಲ್ಪ ಕೆಲಸ ಬಿಸಿ ಇದ್ದಿದ್ದರಿಂದ ಇವತ್ತು ಟಿಫನ್ಗೆ ಹೋಟೆಲಿಂದ ಪಾರ್ಸಲ್ ತಂದಿದ್ದೆ. ಅಲ್ಲಿ ದೋಸೆ ಅಂತೂ ತುಂಬ ಸ್ಪೆಷಲ್ಲು. ಆಸ್ನಂಬ ದೋಸೆ ಕಾರ್ನರ್ ಅಂದ್ಬಿಟ್ಟು ಮಲ್ನಾಡ್ ಇಂಜಿನಿಯರ್ ಕಾಲೇಜ್ ಹತ್ರ ಇದೆ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಟಿಫನ್ ಐಟಮ್ಸ್ ಎಲ್ಲ. ಯಾವಾಗೂ ರಶ್ ಇರುತ್ತೆ ಆಲ್ಮೋಸ್ಟು. ಅಲ್ಲಿಂದ ಪಾರ್ಸಲ್ ತೊಗೊಂಬಂದಿನಿ. ಮುಂದಿನ ದಿನಗಳಲ್ಲಿ ಸಾಧ್ಯ ಆದರೆ ಹೋಟೆಲನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಬನ್ನಿ ನೋಡೋಣ ಇವಾಗ ದೋಸೆ ಯಾವ ರೀತಿ ಇದೆ. ಆ್ಯಕ್ಚುಲಿ ಬೆಣ್ಣೆ ಮಸಾಲ ತೊಗೊಂಬಂದಿದ್ದೀನಿ, ಬನ್ನಿ ನೋಡೋಣ. ಬಾಯ್ ನೀರು ಬರ್ತಾ ಇದೆ. ಒಂದು ಸ್ವಲ್ಪ ಅಲ್ಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತೊಗೊಂಬರೋ ಅಷ್ಟೊತ್ತಿಗೆಲ್ಲ ಮೆತ್ತಗಾಗೋಗ್ಬಿಟ್ಟಿರುತ್ತೆ. ಈ ರೀತಿ ಇದೆ. ಯಾ ಸಿ ನೋಡಿ, ಈ ರೀತಿ ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ. ಮತ್ತು ಈ ಕಡೆ ಈ ರೀತಿ ಇದೆ, ಹಾಲು ಪಲ್ಯ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಬೆಣ್ಣೆ ಹಾಕ್ಬಿಟ್ಟಿದ್ದಾರೆ. ಕ್ವಾಲಿಟಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಮತ್ತು ಅಲ್ಲಿ ಫುಡ್ಡು ತಿಂದಾಗ ಏನು ಗ್ಯಾಸ್ಟ್ರಿಕ್ ಆಗೋದಿಲ್ಲ ನಮಗೆ. ಆ್ಯಕ್ಚುಲಿ ನನಗೆ ಅದು ಹೋಟೆಲನ್ನು ನಾನು ತೋರಿಸಿದ್ದು, ನನ್ನ ತಮ್ಮ ತೋರಿಸಿದ್ದು, ತುಂಬ ಚೆನ್ನಾಗಿದೆ. ಸೊ ಟಿಫನ್ನ ಮಾಡ್ತಾ ಇದ್ದೀನಿ, ಟಿಫನನ್ನು ಮಾಡಿಬಿಟ್ಟು ಸಿಗ್ತೀನಿ. ಅಲ್ಲಿ ಬರೀ ಮಸಾಲೆ ದೋಸೆನೇ ಅಲ್ಲ, ಮಸಾಲೆ ದೋಸೆ, ಬೆಣ್ಣೆ ಮಸಾಲ, ಮತ್ತು ಸೆಟ್ ದೋಸೆ, ಇಡ್ಲಿ, ಪಲಾವ್ ಆ ಥರ ಐಟಮ್ಸ್ ಎಲ್ಲ ಸಿಗುತ್ತೆ. ಸೊ ಅಂಕಲನ್ನ ಪರ್ಮಿಷನ್ ಕೂಡ ಕೇಳಿದ್ದೀನಿ ಹೋಟೆಲ್ಲು ವಿಡಿಯೋ ಶೂಟ್ ಮಾಡ್ತೀನಿ ಅಂತ. ಆಯಿತು ನೋಡೋಣ ಅಂತ ಅಂದಿದ್ದಾರೆ. ನೋಡೋಣ, ಟೈಮ್ ಸಿಕ್ಕಾಗ ಖಂಡಿತವಾಗಿಯೂ ಆ ಹೋಟೆಲನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮಗೆ. ಮತ್ತು ರೇಟ್ ಕೂಡ ತುಂಬ ರೀಸನಬಲ್ಲು. ಪ್ಲಸ್ ಇದ್ರ ಜೊತೆಗೆ ಇಲ್ಲಿ ಒಂದು ವಡಾನು ಕೂಡ ತಂದಿದ್ದೀನಿ. ಸೊ ತೋರಿಸ್ತೀನಿ ನಿಮಗೆ. 45 ರುಪೀಸು ಸಿಂಗಲ್ ವಡಾ, ಮಸಾಲೆ ದೋಸೆ, ರೀಸನಬಲ್ ರೇಟು. ಅಮೌಂಟ್ ಕೊಟ್ಟಿದ್ದಕ್ಕೂ ತುಂಬಾ ವರ್ತ್ ಫುಡ್ ಅಂತ ಅನಿಸುತ್ತೆ. ನೋಡಿ ಈ ರೀತಿ ಚಟ್ನಿ ಜಾಸ್ತಿ ಇದೆ, ನೋಡಿ ಈ ರೀತಿ ಇದೆ ವಡಾ. ವಡನೂ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಇದೆ. ಟಿಫನನ್ನ ಮುಗಿಸ್ಬಿಟ್ಟು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ನೀವು ತಿಂದಿಲ್ಲ ಅಂತಂದ್ರೆ ಹಾಸನಲ್ಲಿ ಫೇಮಸ್ ಮಲ್ನಾಡ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಅದರ ಅಪೋಸಿಟ್ಟು ಹಾಸನಂಬ ದೋಸೆ ಕಾರ್ನರ್ ಅಂದ್ಬಿಟ್ಟು ಹೋಟೆಲ್ ನೇಮು. ಒಂದ್ಸಲ ಟ್ರೈ ಮಾಡಿ ನೋಡಿ. ಆಲ್ರೆಡಿ ನೀವು ಆ ಹೋಟೆಲಲ್ಲಿ ಟೇಸ್ಟ್ ಮಾಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಹೇಗಿದೆ ರುಚಿ ಅಂದ್ಬಿಟ್ಟು. ಫ್ರೆಂಡ್ಸ್, ಅಮೆಝಾನಲ್ಲಿ ಒಂದು ಕೊರಿಯರನ್ನು ಬುಕ್ ಮಾಡಿದ್ದೆ. ಸೊ ಶೂಸ್ ಬುಕ್ ಮಾಡಿದ್ದೆ. ಸೊ ಬನ್ನಿ ನೋಡೋಣ, ತೋರಿಸ್ತೀನಿ ಯಾವ ಶೂಸ್ ಬುಕ್ ಮಾಡಿದೆ ಅಂತ. ಸೊ ಒನ್ ಆಫ್ ಮೈ ಫೇವ್ರೇಟ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಯಾವ ಬ್ರ್ಯಾಂಡು ನೋಡೋಣ ಬನ್ನಿ. ಫ್ರೆಂಡ್ಸ್, ಓಪನ್ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಸ್ವಲ್ಪ ನೆಗಡಿ ಆಗ್ಬಿಟ್ಟಿದೆ, ಕೋಲ್ಡ್ ಆಗ್ಬಿಟ್ಟಿದೆ. ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆನೇ ಬಂದಿತ್ತು, ಸೊ ನಾನು ನೋಡಿರಲಿಲ್ಲ. ಇವಾಗ ನೋಡ್ತಾ ಇದ್ದೀನಿ, ಹಾಗೆ ನಿಮಗೆಲ್ಲ ತೋರಿಸೋಣ ಅನ್ಕೊಂಡು. ನೋಡಿದ್ರಲ್ಲ,
ಈ ಸಿಂಬಲ್ ನೋಡಿದ್ರೆ ಗೊತ್ತಿರ್ಬೇಕಲ್ವಾ ಯಾವ ಬ್ರ್ಯಾಂಡ್ ಅಂದ್ಬಿಟ್ಟು. ನೋಡೋಣ, ಒಳ್ಳೇದು ಬಂದಿರಲಿ ದೇವ್ರೆ. ಅಂದ್ರೆ ಏನು ಡ್ಯಾಮೇಜ್ ಪೀಸ್ ಬಂದಿತ್ತು, ಡ್ಯಾಮೇಜ್ ಬಂದಿತ್ತಂದ್ರೆ ವಾಪಸ್ ಮಾಡ್ಬೋದು. ನಿಮ್ಮೆದುರಿಗೆ ಓಪನ್ ಮಾಡ್ತಿರೋದು ಈ ರೀತಿ ಇದೆ. ನೈಕಿ ಬ್ರ್ಯಾಂಡು, ನೀವು ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂದ್ಬಿಟ್ಟು. ಕಾಣ್ತಿದ್ಯಾ ನಿಮ್ಗೆ ಇಲ್ಲಿ ನೈಕಿ ಬ್ರ್ಯಾಂಡ್ ಅಂತ ಹಾಕಿದ್ದಾರೆ. ಸೊ ಇದು ನೈಕಿದು ಬ್ರ್ಯಾಂಡ್ ಲೋಗೋ ಇದು. ಒಳಗಡೆ ಪೇಪರ್ ಹಚ್ಚಿದ್ದಾರೆ, ಕ್ಲಾತ್ ಮೆಟೀರಿಯಲ್ ಇದೆ. ಆ್ಯಕ್ಚುಲಿ ಈ ರೀತಿ ಕ್ಲಾತ್ ಮೆಟೀರಿಯಲ್ ಇದೆ. ಈ ಕಡೆ ಕೆಳಗಡೆ ಎಲ್ಲ ಸೋಲ್ ಎಲ್ಲ ಈ ರೀತಿ ಇದೆ. ಸೊ ಇದು ರನ್ನಿಂಗ್ ಶೂಸು, ವಾಕಿಂಗ್ ಹೇಳೋಕ್ಕೂ ಯೂಸ್ ಮಾಡ್ಕೊಬೋದು. ಸೊ ನಾನು ಜೀನ್ಸಿಗೆ ಮ್ಯಾಚ್ ಮಾಡ್ಕೊಳೋದಕ್ಕೋಸ್ಕರ ತೊಗೊಂಡಿದ್ದೀನಿ. ಫಸ್ಟ್ ಟೈಮು ನಾನು ನೈಕಿ ಶೂಸು ಪರ್ಚೇಸ್ ಮಾಡಿದ್ದು. ನೋಡೋಣ, ಇವಾಗ ಸೈಜು ಚೆಕ್ ಮಾಡಬೇಕು, ಅಳತೆ ಎಲ್ಲ ಕರೆಕ್ಟಾಗಿ ಮ್ಯಾಚ್ ಮಾಡಿಬಿಟ್ಟು ಅಲ್ಲಿರುತ್ತೆ. ನಾವು ಬುಕ್ ಮಾಡುವಾಗೆಲ್ಲ ಮೆಜರ್ಮೆಂಟ್ ಎಲ್ಲ ಯಾವ ರೀತಿ ಚೆಕ್ ಮಾಡಿಬಿಟ್ಟು ಮಾಡಬೇಕು ಅಂತ ಇರುತ್ತೆ. ಸೊ ಅಮೆಝಾನಲ್ಲಿ ಅದನ್ನು ನೋಡಿ ನಾನು ಬುಕ್ ಮಾಡಿದ್ದೆ. ಮೋಸ್ಟ್ಲಿ ಆಗ್ಬೋದು ಅನಿಸುತ್ತೆ. ಸೊ ಇವಾಗ ಹಾಕ್ಬಿಟ್ಟು ನೋಡಬೇಕು. ಫ್ರೆಂಡ್ಸ್, ಈ ರೀತಿ ಇದೆ. ವಾಕ್ ಮಾಡೋದಕ್ಕೆ ಪರವಾಗಿಲ್ಲ, ಕಂಫರ್ಟಬಲ್ ಇದೆ ಅಂತ ಅನ್ನಿಸ್ತಾ ಇದೆ. ಸೋಲೆಲ್ಲ ಇರುತ್ತಿದೆ, ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನಿಸ್ತಾ ಇದೆ. ಸೊ ಫ್ರೆಂಡ್ಸ್, ಇವಾಗ ನಾನು ಒಂದು ಸ್ಯಾರಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಈ ರೀತಿ ಪಿಂಕ್ ಕಲರ್ ಇದೆ, ಸಿಲ್ಕ್ ಸ್ಯಾರಿ. ಸೊ ಇದು ಸ್ಯಾರಿ ಕುಚ್ಚು ಹಾಕ್ಲಿಕ್ಕೆ ಆರ್ಡರ್ ಬಂದಿರೋದು. ಈ ರೀತಿ ಕೆಳಗಡೆ ಬ್ಲೂ ಕಲರ್ ಬಾರ್ಡ್ರು ಕೊಟ್ಟಿದ್ದೇನೆ, ದೊಡ್ಡ ಬಾರ್ಡ್ರು ಈ ರೀತಿ ಇದೆ. ನೋಡ್ತಿರ್ಬೋದು ಚೆನ್ನಾಗಿದೆ ಕ್ವಾಲಿಟಿ. ಸೊ ಇದು ನನ್ನ ಫ್ರೆಂಡ್ದೇ ಇದೆ, ಸೊ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಸ್ಯಾರಿ ಫುಲ್ ತೋರಿಸ್ಬಿಟ್ಟು ಆಮೇಲೆ ಇದ್ರ ರೇಟ್ ಎಷ್ಟು ಅಂತ ಹೇಳ್ತೀನಿ. ನಾನು ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ ಇವಾಗ. ಇವಾಗ ನೀವು ಏನ್ ನೋಡ್ತಾ ಇದ್ರ, ಇದು ಸೆರಗು. ಈ ರೀತಿ ಬ್ಲೂ ಕಲರ್ ಪಲ್ಲು ಬಂದಿದೆ, ನೋಡ್ತಿರ್ಬೋದು. ಈ ರೀತಿ ಮಾವಿನಕಾಯಿ ಬಾರ್ಡರ್ ಟೈಪ್ ಅಲ್ಲಿ ಬಂದಿರೋದನ್ನ ನೋಡ್ಬೋದು. ಬ್ಲೌಸನು ಬ್ಲೂ ಕಲರ್ ಏನೇ ಬಂದಿದೆ. ಸೊ ಅದು ಸ್ಟಿಚಿಂಗ್ ಕೊಟ್ಟಿದ್ದಾರೆ, ಸೊ ಹಾಗಾಗಿ ತೋರ್ಸಕ್ ಆಗ್ತಾ ಇಲ್ಲ. ಚೆನ್ನಾಗಿದೆ ಅಲ್ವಾ, ನನಗೆ ತುಂಬಾ ಇಷ್ಟ ಆಯ್ತು. ಪಿಂಕ್ ಕಲರ್ ಸ್ಯಾರಿ ಇದು, ವಿತ್ ಬ್ಲೂ ಸೆರಗು ಮತ್ತೆ ಬ್ಲೂ ಬ್ಲೌಸು ಮತ್ತೆ ಬ್ಲೂ ಕಲರ್ ಬಾರ್ಡರ್ ಇದೆ. ಈ ರೀತಿ ಕೆಳಗಡೆ ಎಲ್ಲ ನೋಡಿ, ಪಿಕಾಕ್ ಡಿಸೈನ್ ಇದೆ. ಸೊ ಕಮಲದ ಹೂವಿನ ಮೇಲೆ ಪಿಕಾಕ್ ಡಿಸೈನ್ ಇದೆ. ಪರವಾಗಿಲ್ಲ, ಚೆನ್ನಾಗಿದೆ ಸ್ಯಾರಿ. ಕ್ವಾಲಿಟಿ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ರೇಟ್ ನೋಡಿ, ಕಾಣ್ತಿದೆಯಲ್ಲ, 6,715, 6,715 ರೂಪಾಯಿಗಳಂತೆ. ಬೆಂಗಳೂರಿನಲ್ಲಿ ತೆಗೆದುಕೊಂಡಿರೋದವಳು, ಸುದರ್ಶನ್ ಸಿಲ್ಕ್ ಆ್ಯಂಡ್ ಸ್ಯಾರೀಸಲ್ಲಿ. ಸೊ ನಾನು ಅಲ್ಲಿ ತುಂಬ ಸಲ, ಒಂದು ಎರಡು ಮೂರು ಸಲ ಪರ್ಚೇಸಿಂಗ್ ಮಾಡಿದ್ದೀನಿ. ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಪರವಾಗಿಲ್ಲ, ಸಿಲ್ಕ್ ಸ್ಯಾರೀಸು ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಇವಾಗ ಕುಚ್ಚನ್ನು ಹಾಕಬೇಕು. ಸೊ ನಾನು ದಾರ ಯಾವ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ಸೊ ಒಂದು ಬ್ಲೂ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಮತ್ತೊಂದು ಈ ರೀತಿ ಪಿಂಕ್ ಕಲರಲ್ಲಿ ಹಾಕ್ತಾ ಇದ್ದೀನಿ. ಕ್ರೋಷಾ ಡಿಸೈನ್ಸ್ ಎಲ್ಲ ಹಾಕು ಅಂತ ಹೇಳಿದ್ದಾಳೆ, ನೋಡ್ತೀನಿ. ಸಿಂಪಲ್ ಕ್ರೋಷಾ ಡಿಸೈನಲ್ಲಿ ಹಾಕ್ತೀನಿ. ಸೊ ಫಿನಿಶ್ ಮಾಡಿದ್ಮೇಲೆ ಸಾಧ್ಯ ಆದರೆ, ನೆನಪಿಗೆ ಬಂದರೆ ಯಾವ ರೀತಿ ಬಂದಿದೆ ವರ್ಕು ಅಂದ್ಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ನೋಡ್ತಿದ್ದೀರಲ್ಲ ಈ ರೀತಿ ಕ್ರೋಷಾ ಡಿಸೈನ್ ಹಾಕಿದ್ದೀನಿ, ಸಿಂಪಲಾಗೇನೆ. ಈ ಕಡೆ ಡಿಸೈನ್ನ ಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ಸಾರಾ ಫಾರ್ ಯು ಚಾನಲ್ಗೆ ಸೆಟಪ್ ಮಾಡ್ಕೊಂಡಿದ್ದೀನಿ. ಸೊ ಡಿಸೈನ್ ಕ್ರಿಯೇಟ್ ಮಾಡಬೇಕು. ಲಾಸ್ಟ್ ವೀಕು ಸ್ವಲ್ಪ ಒಂದು ವಿಡಿಯೋ ಕಮ್ಮಿ ಆಯಿತು ಅಪ್ಲೋಡ್ ಮಾಡೋದು.
ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಇದು ರೀಸೆಂಟಾಗಿ ಅಪ್ಲೋಡ್ ಆಗಿದೆ. ಸೊ ಈ ವಿಡಿಯೋ ನೋಡೋ ಹೊತ್ತಿಗೆ ಸಹನ ಫಾರ್ ಯು ಚಾನಲಲ್ಲಿ ಈ ವಿಡಿಯೋ ನಿಮಗೆ ಸಿಗುತ್ತೆ. ಹೇಗಿದೆ ನೋಡಿ ಈ ಡಿಸೈನ್ ಫ್ರೆಂಡ್ಸ್. ಸಾಗರ್ ಹಾಯ್ ಮಾಡು. ಸಾಗರ್ ಅಂದ್ಬಿಟ್ಟು ನಮ್ಮ ಅಕ್ಕನ ಮಗ ಅಕ್ಕನು ಬಂದಿದ್ದಾರೆ ಮಾತಾಡಿಸ್ಕೊಂಡು ಹೋಗೋಕ್ಕೆ ಅಂದ್ಬಿಟ್ಟು ನನಗೆ. ಸೊ ಕೆನಾನ್ 80D ಇತ್ತಲ್ಲ, ಅವನಿಗೆ ಫೋಟೋಶೂಟ್ ಎಲ್ಲ ಮಾಡೋದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಮಾಡ್ತಿದ್ದಾನೆ. ಅವ್ನು ತೆಗೆದ ಫೋಟೋಸ್ ಎಲ್ಲ ಎಂಡಿಂಗಲ್ಲಿ ಕೊಡ್ತೀನಿ ನೋಡಿ, ತುಂಬ ಚೆನ್ನಾಗಿ ತೆಗಿತಾ ಇದ್ದಾನೆ ಫೋಟೋಸ್.